ವಿಧಾನಸೌಧ ಆವರಣದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆ ಆರೋಪ ಕುರಿತು ಉಡುಪಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯಿಸಿದ್ದಾರೆ ಕಾಂಗ್ರೆಸ್ನ ಮೆಂಟಾಲಿಟಿ ಪಾಕಿಸ್ತಾನದ ಪರ ಇದೆ ಎಂಬುದು ಇದರಿಂದ ಗೊತ್ತಾಗುತ್ತದೆ ಸಿದ್ದರಾಮಯ್ಯ ಅವರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇದ್ದರೆ ತಕ್ಷಣ ಪಾಕಿಸ್ತಾನ ಜಿಂದಾಬಾದ್ ಅಂದವರನ್ನ ಅರೆಸ್ಟ್ ಮಾಡಿ ಎಂದು ಒತ್ತಾಯ ಮಾಡಿದ್ದಾರೆ ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದಾರೆ ಇದನ್ನು ಪ್ರಶ್ನೆ ಮಾಡಲು ಹೋದ ಪತ್ರಕರ್ತರಿಗೂ ನಾಸಿರ್ ಹುಸೇನ್ ಅವಸ್ ಹಾಕಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ರಾಜ್ಯಸಭಾದ ಚುನಾವಣೆ ಆಗುತ್ತೆ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿ ನಾಸಿರ್ ಹುಸೇನ್ ಗೆಲ್ತಾರೆ ಆದರೆ ಯಾರು ನಾಸಿರ್ ಹುಸೇನ್ ಜೊತೆ ಅವರ ಬೆಂಬಲಿಗರು ಬಂದಿದ್ದಾರೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅದನ್ನ ಪ್ರಶ್ನೆ ಮಾಡಕ್ಕೆ ಹೋದಂತ ಪತ್ರಕರ್ತರಿಗೆ ನಾಸಿರ್ ಹುಸೇನ್ ಆವಾಸ್ ಹಾಕ್ತಾರೆ ಅಂದ್ರೆ ಕಾಂಗ್ರೆಸ್ನ ಮಾನಸಿಕತೆ ಕಾಂಗ್ರೆಸ್ನ ಮೆಂಟಾಲಿಟಿ ಇವತ್ತು ಪಾಕಿಸ್ತಾನದ ಪರವಾಗಿದೆ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಸಂವಿಧಾನದ ಒಂದು ಆಚರಣೆಯನ್ನ ಮಾಡಿದ್ರು ಕಾರ್ಯಕ್ರಮವನ್ನ ಮಾಡಿದ್ರು ಸಿದ್ದರಾಮಯ್ಯನವರೇ ನಿಮಗೆ ದೇಶದ ಸಮಗ್ರತೆಯ ಬಗ್ಗೆ ದೇಶದ ಸಾರ್ವಭೌಮತೆಯ ಬಗ್ಗೆ ಗೌರವ ಇದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ತಕ್ಷಣ ನೀವು ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂತ ಅಪರಾಧಿಗಳನ್ನ ದೇಶದ್ರೋಹಿಗಳನ್ನ ಬಂಧನ ಮಾಡಬೇಕು ಅವರಿಗೆ ಬೆಂಬಲ ಕೊಟ್ಟಂತ ಅವರ ಪರವಾಗಿ ನಿಂತಂತ ನಾಸಿರ್ ಹುಸೇನ್ ಅವರ ಮೇಲೆ ಕೂಡ ಕೇಸನ್ನ ಹಾಕಬೇಕು ನಿಮಗೆ ಶಕ್ತಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಆ ಶಕ್ತಿಯನ್ನ ಸಿದ್ದರಾಮಯ್ಯನವರು ತೋರಿಸಬೇಕಾಗಿದೆ ಯಾಕೆಂದ್ರೆ ನಮ್ಮ ವಿಧಾನಸೌಧದೊಳಗೆ ನಮ್ಮ ಶಕ್ತಿ ಕೇಂದ್ರದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗುವಂತ ಧೈರ್ಯ ಆ ದಾಷ್ಟ್ಯ ಯಾರಿಗಾದರೂ ಬರುತ್ತೆ ಅಂತಂದ್ರೆ ಅದನ್ನು ನಾವು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಕಾಂಗ್ರೆಸ್ ಇವತ್ತು ಭಾರತ ವಿಭಜನೆಯ ಮಾತನಾಡ್ತಾ ಇದೆ ಕಾಂಗ್ರೆಸ್ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದೆ ಪಾಕಿಸ್ತಾನದ ಪರವಾಗಿ ನಿಲ್ಲುವಂತ ನಾಯಕರು ಇವತ್ತು ದೇಶವನ್ನ ಆಳಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೆ ಕೂಡ ನಾಸಿರ್ ಹುಸೇನ್ ಅವರನ್ನ ಇವತ್ತು ರಾಜ್ಯಸಭೆಗೆ ಸ್ವೀಕಾರ ಮಾಡಬಾರದು ಅವರ ಮೆಂಬರ್ಶಿಪ್ ಅನ್ನು ಕೂಡ ಇವತ್ತು ತಗೋಬಾರದು ಅವರ ಮೆಂಬರ್ಶಿಪ್ ಗೆ ಕೂಡ ಯಾವುದೇ ಕಾರಣಕ್ಕೆ ಅಸ್ತಿತ್ವವನ್ನ ಕೊಡಬಾರದು